ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಜೆನ್ಯೂನ್ ಜಾಬ್ ನ್ಯೂಸ್ ಅನ್ನ ಯಾವ ರೀತಿ ಹುಡುಕೋದು ಅನ್ನೋದನ್ನ ನೋಡೋಣ. ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ಕಡೆ ಹಲವಾರು ಜಾಬ್ ನ್ಯೂಸ್ ಗಳು ಬರುತ್ತೆ, ಅದರಲ್ಲಿ ಆಲ್ಮೋಸ್ಟ್ ಫೇಕ್ ಎಲ್ಲ ಇರುತ್ತೆ. ಸೊ ಅವುಗಳನ್ನ ನೋಡಿ ನೀವು ಅಪ್ಲೈ ಮಾಡಕ್ ಹೋಗ್ಬೇಕಾದ್ರೆ, ಸೊ ನಿಮ್ಗೆ ಯಾವ್ದೇ ರೀತಿ ಆದಂತ ಜೆನ್ಯೂನ್ ಇರುವಂತ ಅಥವಾ ಅಥೆಂಟಿಕೇಟೆಡ್ ಆದಂತ ನೋಟಿಫಿಕೇಶನ್ ಅದು ಯಾವ್ದು ಇರೋದಿಲ್ಲ. ಸೊ ಅದರಿಂದ ನೀವು ಪದೇ ಪದೇ ಬೇಜಾರಾಗೋಕ್ಕಿಂತ, ಸೊ ಜೆನ್ಯೂನ್ ಆಗಿ ಈ ಒಂದು ಜಾಬ್ ನ್ಯೂಸ್ ಅನ್ನ ಯಾವ ರೀತಿಯಾಗಿ ನಾವು ತಿಳ್ಕೊಳ್ಳೋದು, ಮತ್ತೆ ಡಿಪಾರ್ಟ್ಮೆಂಟಲ್ ನೋಟಿಫಿಕೇಶನ್ ಏನ್ ಅಥೆಂಟಿಕೇಟೆಡ್ ನೋಟಿಫಿಕೇಶನ್ ಇರುತ್ತೆ ಅದನ್ನ ನಾವು ಯಾವ ರೀತಿ ಪಡ್ಕೊಳ್ಳೋದು, ಆಮೇಲೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳದನ್ನು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ, ಅಂದ್ರೆ ನೀವು ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡಿಫೆನ್ಸ್ ಇರ್ಬೋದು, ಯಾವುದೇ ಎಲ್ಲಾ ರೀತಿಯಾದಂತ ಜಾಬ್ ನ್ಯೂಸ್ ಅನ್ನ ವಿತ್ ನೋಟಿಫಿಕೇಶನ್ ಅಥೆಂಟಿಕೇಟೆಡ್ ನೋಟಿಫಿಕೇಶನ್ ನೀವು ಈ ಒಂದು ಪೋರ್ಟಲ್ ಅಲ್ಲಿ ನೋಡ್ಬೋದು. ಸೊ ಅದೇ ನೋಡಿ, ನೀವು ನಿಮ್ಮ ಮೊಬೈಲ್ ಫೋನ್ ಅಲ್ಲೂ ಕೂಡ ನೀವು ಸರ್ಚ್ ಮಾಡ್ಬೋದು. ಸೊ ನಿಮ್ಮ ಮೊಬೈಲ್ ಅಲ್ಲಿ ಇರುವಂತ ಗೂಗಲ್ ಕ್ರೋಮ್ ಅಥವಾ ಇನ್ಯಾವುದೇ ಬ್ರೌಸರ್ ಅಲ್ಲಿ ಹೋಗಿ, ಸೊ ನೀವು ಫ್ರೀ ಜಾಬ್ ಅಲರ್ಟ್ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಆ ಒಂದು ಫ್ರೀ ಜಾಬ್ ಅಲರ್ಟ್ ಅಂತ ನೀವು ಟೈಪ್ ಮಾಡ್ಕೊಂಡಾಗ ನೋಡಿ, ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ನಿಮ್ಗೆ ವೆಬ್ ಬ್ರೌಸರ್ ಅಲ್ಲಿ ಈ ತರ ಬರುತ್ತೆ. ಇದ್ರಲ್ಲಿ ನೋಡಿ, ಮೋಸ್ಟ್ ಆಲ್ ಇಂಡಿಯಾದ ಗವರ್ಮೆಂಟ್ ಜಾಬ್ಸ್ ಇದ್ರಲ್ಲಿ ಬರುತ್ತೆ, ಸ್ಟೇಟ್ ಗವರ್ಮೆಂಟ್ ಜಾಬ್ಸ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಸ್ಟೇಟ್ ಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು, ಆಗಿದೆಯಲ್ಲ. ಸೊ ಇವುಗಳನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಿಮಗೆ ಇನ್ನು ಬ್ಯಾಂಕ್ ಜಾಬ್ಸ್ ಅಂದ್ರೆ ಅದು ಸಪರೇಟ್ ಆಗಿ ಕ್ಯಾಟಗರಿ ಇದೆ. ಸೊ ಟೀಚಿಂಗ್ ಜಾಬ್ಸ್ ಇದೆ, ಇಂಜಿನಿಯರಿಂಗ್ ಜಾಬ್ಸ್, ರೈಲ್ವೆ ಜಾಬ್ಸ್, ಪೊಲೀಸ್ ಡಿಫೆನ್ಸ್ ಜಾಬ್ಸ್ ಇದೆ. ಸೊ ಈ ರೀತಿಯಾಗಿ ಸಪರೇಟ್ ಆಗಿ ನಿಮ್ಗೆ ಅದು ಎಲ್ಲದರದ್ದು ವಿತ್ ನೋಟಿಫಿಕೇಶನ್ ಸಮೇತ ಹಲವಾರು ಮಾಹಿತಿಗಳ ಸಮೇತ ಈ ಒಂದು ಮಾಹಿತಿಯನ್ನ ಈ ವೆಬ್ಸೈಟ್ ನಲ್ಲಿ ಅವರು ವಿತರಿಸ್ತಾರೆ. ಸೊ ಇವಾಗ ನಮ್ಮ ಕರ್ನಾಟಕದ್ದು, ನಮ್ಮ ಕರ್ನಾಟಕದಲ್ಲಿ ಯಾವ ಜಾಬ್ ವೇಕೆನ್ಸಿ ಇದೆ ಅನ್ನೋದನ್ನ ನೋಡ್ಬೇಕಾದ್ರೆ ನೋಡಿ, ಕ್ಲಿಕ್ ಎ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಬನ್ನಿ, ಲೇಟೆಸ್ಟ್ ಕರ್ನಾಟಕ ಗವರ್ಮೆಂಟ್ ಜಾಬ್ ನೋಟಿಫಿಕೇಶನ್ ನೋಡಿ. ಕೆಪಿಎಸ್ಸಿ ನಲ್ಲಿ ಗ್ರೂಪ್ ಸಿ ಎಕ್ಸಾಮ್ ಡೇಟ್ಸ್ ಅದೆಲ್ಲಾನು ಇದೆ. ಕೆಪಿಎಸ್ಸಿ 169 ಜೂನಿಯರ್ ಇಂಜಿನಿಯರಿಂಗ್, ಸೊ ಆನ್ಲೈನ್ ಲಿಂಕ್ ಇದೆ. ಈ ರೀತಿಯಾಗಿ ಪ್ರೆಸೆಂಟ್ಲಿ ಯಾವ್ದ್ಯಾವ್ದು ಏನೇನಿದೆ ಕರ್ನಾಟಕದಲ್ಲಿ ಅನ್ನೋದ್ರ ಕೊಟ್ಟಿರು. ಇದೆಲ್ಲ ಆನ್ಲೈನ್ ಅಪ್ಲಿಕೇಶನ್, ಆನ್ಲೈನ್ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡೋದಕ್ಕೆ, ಸೊ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ, ಡೈರೆಕ್ಟ್ ನೀವು ಅಪ್ಲೈ ಮಾಡೋದಕ್ಕೆ ಲಿಂಕ್ ಅನ್ನ ಕೊಟ್ಟಿರು. ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಎಸ್ ಟಿ ಅದೇನು ಬ್ಯಾಕ್ಲಾಗ್ ಇದೆ ಅದಕ್ಕೆ ರಿಲೇಟೆಡ್ ಆಗಿರುವಂತದ್ದು. ಇದು ಪೊಲೀಸ್ ಡಿಪಾರ್ಟ್ಮೆಂಟ್, ಕೆ ಎ ಇನ್ಸ್ಪೆಕ್ಟರ್ ಕರೆದಿದ್ದಾರೆ ಕೆ ಎ. ಸೊ ಅದರದ್ದು ಕೆ ಪಿ ಎಸ್ ಸಿ ನಲ್ಲಿ ಜೂನಿಯರ್ ಇಂಜಿನಿಯರ್, ಬೇಸ್ ಕಾಮ್ ಅಪ್ರೆಂಟಿಸ್, ಪೊಲೀಸ್ ಕಾನ್ಸ್ಟೇಬಲ್ದು. ಸೊ ಇದು ಕೆ ಪಿ ಎಸ್ ಸಿ ಇನ್ಸ್ಪೆಕ್ಟರ್, ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಜಾಬ್ ಕರೆದಿದ್ದಾರೆ. ಸೊ ಅದರಲ್ಲಿ, ಸೊ ಇದು ಕೆ ಎಂ ಎಫ್ ಅಲ್ಲಿ ಜೂನಿಯರ್ ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಇದೆ. ನೆಕ್ಸ್ಟ್ ಇದು ಬಂದು ಕರ್ನಾಟಕ ಟೈಟ್ ಕೆಲಸ. ಸೊ ಇಷ್ಟು ಬಂದು ಇವೆಲ್ಲಾನು ನಿಮ್ಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋದಕ್ಕೆ ಇರುವಂತ ಲಿಂಕ್ ಗಳು ಇದೆ. ಓಕೆ, ಅದಕ್ಕಿಂತ ಹೆಚ್ಚಿನ ಮಾಹಿತಿ ನಮ್ಗೆ ಬೇಕು ನೋಡಿ, ಇಲ್ಲಿದೆ ಕರ್ನಾಟಕ. ಸೊ ನೋಟಿಫಿಕೇಶನ್ ಡೇಟ್, ಅದು ಪೋಸ್ಟ್ ಯಾವಾಗ ಡೇಟ್ ಪೋಸ್ಟ್ ಯಾವಾಗ ಮಾಡಿದ್ದಾರೆ ಅವಾಗಿಂದು, ಸೊ ಅದರಲ್ಲಿ ಏನಿದೆ, ಆಮೇಲೆ ಅದು ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು, ಅದಕ್ಕೆ ಏನು ಕ್ವಾಲಿಫಿಕೇಶನ್, ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡೇಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕರೆದಿದ್ದಾರೆ, ರೇಂಜ್ ಫಾರೆಸ್ಟ್ ಆಫೀಸರ್, 10 ಪೋಸ್ಟ್ ಇದೆ. ಸೊ ಬಿ ಎಸ್ ಸಿ ರಿಲೇಟೆಡ್ ಡಿಸಿಪ್ಲಿನ್ ಇರುತ್ತೆ, ಅದಕ್ಕ ಬಗ್ಗೆ ಡೀಟೇಲ್ಸ್ ಡೀಟೇಲ್ಸ್ ಹೋಗ್ಬೋದು. ಅದೇ ರೀತಿಯಾಗಿ ನೋಡಿ, ಇದೇ ಈ ರೀತಿಯಾಗಿ ಎಲ್ಲಾನು ಇದೆ. ನಾನು ಇವಾಗ ನಿಮಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬಿಟ್ಟಿದ್ದಾರೆ, ಅದು ಬಂದು ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಜಸ್ಟ್ ನೋಡಿ, ಇಲ್ಲಿದೆ. ಸೊ 21/11/2022 ಇದೆ, ಇದು 20th ಇಂದ ಸ್ಟಾರ್ಟ್ ಆಗಿದೆ ಹಾಕೋದಕ್ಕೆ. ಸೊ ಇಲ್ಲಿ ಗೆಟ್ ಡೀಟೇಲ್ಸ್, ಯಾವಾಗ ಗೆಟ್ ಡೀಟೇಲ್ಸ್ ಕ್ಲಿಕ್ ಮಾಡ್ತೀರಾ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಎಸ್ ಪಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟು ಪೋಸ್ಟ್ ಕರೆದಿದ್ದಾರೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇದೆ. ಸೊ ಪೋಸ್ಟ್ ಮಾಡಿರೋ ಡೇಟ್ ಯಾವಾಗ, ಲಾಸ್ಟ್ ಅಪ್ಡೇಟ್ ಆಗಿರೋದು ಯಾವಾಗ, ವೇಕೆನ್ಸಿ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ, ಬ್ರೀಫ್ ಇನ್ಫಾರ್ಮೇಶನ್
ಕೊಟ್ಟರೆ ಇಲ್ಲಿ ಬಂದು ಅಡ್ವರ್ಟೈಸ್ಮೆಂಟ್ ನಂಬರ್ ಕೊಟ್ಟು ಸ್ಟೇಬಲ್ ಯಾವಾಗ ವೇಕೆನ್ಸಿ ತಗೊಂಡಿರೋದು. ನೆಕ್ಸ್ಟ್ ಇಲ್ಲಿ ನೋಡಿ ಅಪ್ಲಿಕೇಶನ್ ಫೀ ಡೀಟೇಲ್ಸ್ ಇದೆ. ಸೊ ಅಪ್ಲಿಕೇಶನ್ ಫೀ ಎಷ್ಟೆಷ್ಟು ಪೇ ಮಾಡಬೇಕಾಗುತ್ತೆ, ಯಾವ್ಯಾವ ಕ್ಯಾಟಗರಿ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಇಂಪಾರ್ಟೆಂಟ್ ಡೇಟ್ಸ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಅದು ಯಾವಾಗ ಎಂಡ್ ಆಗುತ್ತೆ, ಲಾಸ್ಟ್ ಡೇಟ್ ಏನಿದೆ, ಆಮೇಲೆ ಪೇಮೆಂಟ್ ಡೇಟ್ ಏನಿದೆ, ಸೊ ಮಿನಿಮಮ್ ಏಜ್ ರಿಕ್ವೈರ್ಮೆಂಟ್ ಇದೆ ಅದ್ರ ಬಗ್ಗೆ ಮಾಹಿತಿ. ಸೊ ಅದರಲ್ಲಿ ಮತ್ತೆ ಏಜ್ ಲಿಮಿಟ್ ಅಲ್ಲಿ ಸೊ ಮೇಲ್ ಫಿಮೇಲ್ ಆಮೇಲೆ ಥರ್ಡ್ ಜೆಂಡರ್ ಯಾವ್ಯಾವ ಏಜ್ ಲಿಮಿಟ್ ಬರುತ್ತೆ ಅನ್ನೋದಕ್ಕೆ ನಂತರದಲ್ಲಿ ಇನ್ ಸರ್ವಿಸ್ ಅವ್ರಿಗೂ ಕೂಡ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಸೊ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನಿದೆ ಸೊ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಂತರದಲ್ಲಿ ಇದಕ್ಕೆ ಕ್ವಾಲಿಫಿಕೇಶನ್ ಏನಿದೆ, ಪಿ ಯು ಸಿ, ಸೊ ಅದನ್ನು ಕೂಡ ಕ್ವಾಲಿಫಿಕೇಶನ್ ಏನು ಬೇಕಂತ ಕೊಟ್ಟಿದ್ದಾರೆ, ಪೋಸ್ಟ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಪೋಸ್ಟ್ ಎಲ್ಲನೂ ಸೇರಿ 1591 ಪೋಸ್ಟ್. ಸೊ ನೀವಾಗ ನೀವು ಡೈರೆಕ್ಟಾಗಿ ಇದೇನು ಡೀಟೇಲ್ಸ್ನೆಲ್ಲ ನೋಡ್ಕೊಂಡಿರ್ತೀರಾ ಅಪ್ಲೈ ಮಾಡಬೇಕು ಅನ್ನೋದಾದರೆ ಇಲ್ಲಿ ಕ್ಲಿಕ್ ಕೇರ್ ಅಂತ ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ನೀವು ಯಾವುದೇ ಒಂದು ನೋಟಿಫಿಕೇಶನ್ ಅಥವಾ ಜಾಬ್ ನ್ಯೂಸನ್ನು ನೋಡಿದಾಗ ನೀವು ಫಸ್ಟು ನೋಟಿಫಿಕೇಶನನ್ನು ನೋಟಿಫಿಕೇಶನನ್ನು ನೋಡಿಕೊಂಡು ಅದರಲ್ಲಿ ನೀವು ಎಲ್ಲಿ ಯಾವ ಪ್ಲೇಸಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ, ಸೊ ಜನರಲ್ ಮೆರಿಟಲ್ಲಿ ಎಷ್ಟು ಪೋಸ್ಟ್ ಇದೆ, ಅವುಗಳನ್ನೆಲ್ಲನೂ ನೀವು ಸಂಪೂರ್ಣವಾಗಿ ನೋಡಿಕೊಂಡು ಆಮೇಲೆ ಅದರಲ್ಲಿ ಬರುವಂಥ ರಿಸರ್ವೇಷನ್ಸ್ ಇರುತ್ತೆ, ಕನ್ನಡ ಮಾಧ್ಯಮ, ಗ್ರಾಮೀಣ ಆಗಿರ್ಬೋದು, ಇನ್ನಿತರ ಪಿ ಡಿ ಪಿ ಆಗಿರ್ಬೋದು, ಈ ರೀತಿಯಾದಂಥ ರಿಸರ್ವೇಷನ್ಸ್ ಇರುತ್ತೆ, ಅದಕ್ಕೂ ಡಿವೈಡ್ ಮಾಡಿರ್ತಾರೆ, ವುಮೆನ್ಗೆ ಡಿವೈಡ್ ಮಾಡಿರ್ತಾರೆ. ಅವೆಲ್ಲವನ್ನುಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ನಂತರದಲ್ಲಿ ಆ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಾನು ನಿಮ್ಗೆ ಹೇಳ್ದಲ್ಲ ನೋಟಿಫಿಕೇಶನ್ ನೋಡಿ, ಇಲ್ಲಿದೆ ಇದು. ಸೊ ಇಲ್ಲಿ ನಮಗಿದು ಜೆನ್ಯೂನ್ ನೋಟಿಫಿಕೇಶನ್ ಡೈರೆಕ್ಟ್ ಆಗಿ. ಸೊ ನಾನು ನಿಮಗೆ ಇದೊಂದನ್ನು ಡೌನ್ಲೋಡ್ ಮಾಡ್ತೀನಿ. ನಾವಿವಾಗ ಡೌನ್ಲೋಡ್ ಮಾಡ್ತಾ ಇರೋದು ನಾನ್ ಕಲ್ಯಾಣ ಕರ್ನಾಟಕದ್ದು. ನೋಡಿ ಕರ್ನಾಟಕ ರಾಜ್ಯಪತ್ರದಲ್ಲಿ ಏನು ವರ್ಡ್ಸ್ ಇರ್ತಾರೆ ಅದಿಸೂಚನೆ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಇದು ಒಂದು ಅಥೆಂಟಿಕೇಟೆಡ್ ನೋಟಿಫಿಕೇಶನ್ ಅಂದರೆ ಡಿಪಾರ್ಟ್ಮೆಂಟ್ ಅವರೇ ಅಥವಾ ನಮ್ಮ ರಾಜ್ಯ ಸರ್ಕಾರದಿಂದನೇ ಹೊರಡಿಸಿರುವಂಥ ಒಂದು ಅಥೆಂಟಿಕೇಟೆಡ್ ನೋಟಿಫಿಕೇಶನ್. ಸೊ ಇದಕ್ಕೆ ರಿಲೇಟೆಡ್ ಆಗಿ ನೀವು ಪೊಲೀಸ್ ಕೆನ್ಸಿ ಬಗ್ಗೆ ಆಗಿರ್ಬೋದು ಇನ್ನಿತರ ಮಾಹಿತಿಯನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನೀಡ್ತೀನಿ. ನಿಮಗೆ ನಾನು ನೋಟಿಫಿಕೇಶನನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಅದರಲ್ಲಿರುವಂಥ ಮಾಹಿತಿನ ಯಾವ ರೀತಿ ತಿಳ್ಕೋಬೇಕು, ಜೆನ್ಯೂನ್ ಜಾಬ್ ನ್ಯೂಸನ್ನು ಯಾವ ರೀತಿ ಸರ್ಚ್ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬೇರೆ ಇನ್ನೂ ಏನಾದರೂ ಮಾಹಿತಿಯನ್ನು ಬೇಕಾಗಿತ್ತೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದರ ಮೇಲೆ ನಿಮಗೆ ವಿಡಿಯೋಸನ್ನು ಶೇರ್ ಆಗ್ತೇನೆ. ಸೊ ಇದು ನಮ್ಮ ಕರ್ನಾಟಕ ಸ್ಟೇಟ್ದಾಯಿತು. ನಂತರದಲ್ಲಿ ನೋಡಿ, ಸಪೋಸ್ ನೀವು ಆಲ್ ಇಂಡಿಯಾ ಗೌರ್ಮೆಂಟ್ ಜಾಬ್ಸ್ ನೋಡ್ತೀರ ಅನ್ನೋದಾದರೆ ಆಲ್ ಇಂಡಿಯಾ ಗೌರ್ಮೆಂಟ್ ಜಾಬ್ಸ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಜಾಬ್ಸ್ ಇಲ್ಲಿ ಯು ಪಿ ಎಸ್ ಸಿ, ಎಸ್ ಎಸ್ ಸಿ ಈ ರೀತಿಯಾಗಿ ಡಿವೈಡ್ ಮಾಡಿರುತ್ತೆ. ಇದೆಲ್ಲ ಡೈರೆಕ್ಟ್ ಅಪ್ಲೈ ಲಿಂಕ್ ಇರುತ್ತೆ, ಇದೆಲ್ಲನೂ ಡೈರೆಕ್ಟ್ ಅಪ್ಲೈ ಲಿಂಕ್ ಇರುತ್ತೆ. ಕೆಳಗಡೆ ನಿಮಗೆ ಯು ಪಿ ಎಸ್ ಸಿ ಇರುತ್ತೆ, ನೋಡಿ ಯು ಪಿ ಎಸ್ ಸಿನಲ್ಲಿ ಯಾವ ಖಾಲಿ ಇದೆ. ಸೊ ನೆಕ್ಸ್ಟ್ ಎಸ್ ಎಸ್ ಸಿನಲ್ಲಿ ಯಾವ್ದು ಕಾಲ್ ನೆಕ್ಸ್ಟ್ ಅದರ್ ಆಲ್ ಇಂಡಿಯಾ ಎಕ್ಸಾಮ್ಸ್. ಸೊ ನೀವೇನು ಇದನ್ನ ನೋಡ್ತಾ ಇದ್ರಾ, ಇದರಲ್ಲಿ ಕೇವಲ ಆನ್ಲೈನ್ ಮಾತ್ರನೂ ಅಲ್ಲ ಆಫ್ಲೈನ್ ನೋಟಿಫಿಕೇಶನ್ಸ್ ಇರುತ್ತೆ. ಸೊ ಅವುಗಳನ್ನು ನೀವು ಅವ್ರ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರೋ ಅಪ್ಲಿಕೇಶನ್ ಫಾರ್ಮ್ ಅನ್ನ ಪ್ರಿಂಟ್ ತಗೊಂಡು ಸಬ್ಮಿಟ್ ಮಾಡೋದಿರುತ್ತೆ. ಇನ್ನು ಕೆಲವು ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಸೊ ಆ ರೀತಿಯಾದಂಥ ಎಲ್ಲ ರೀತಿಯಾದಂಥ ಮಾಹಿತಿಯನ್ನ ನೀವು ಈ ಒಂದು ಪೋರ್ಟಲ್ ಅಲ್ಲಿ ನೋಡ್ಕೋಬಹುದು. ಸೊ ಇದರದೇ ಆದಂಥ ಒಂದು ಅಪ್ಲಿಕೇಶನ್ ಇದೆ, ಸೊ ಆಂಡ್ರಾಯ್ಡ್ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊ ಫ್ರೀ ಜಾಬ್ ಅಲರ್ಟ್. ಸೊ ಅದರಲ್ಲಿ ನೀವು ಜೆನ್ಯೂನ್ ಜಾಬ್ ನ್ಯೂಸ್ನ ನೋಡ್ಬೋದು ನೋಡಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಂತರ ಮೊಬೈಲ್ನಲ್ಲಿ ಜೆನ್ಯೂನ್ ಜಾಬ್ ನ್ಯೂಸ್ ಅಲರ್ಟನ್ನು ನೋಡ್ಕೋಬಹುದು. ನಂತರದಲ್ಲಿ ನೋಡಿ ಇದರಲ್ಲಿ ಕೆಟಗರಿ